ನೇರ ಚುನಾವಣೆಗೆ 7ನೇ ತಾರೀಕು ಇನ್ನು 3 ದಿನಗಳು ಮಾತ್ರ ಬಾಕಿ ಇರೋದು ಮತದಾನ ಮಾಡೋದಕ್ಕೆ ಯಾಕೆಂದ್ರೆ ಇನ್ನು 10ನೇ ತಾರೀಕು ಬಿಟ್ಬಿಟ್ರೆ ಲೆಕ್ಕಕ್ಕೆ ಇನ್ನು 2ನೇ ದಿನ ಮಾತ್ರ ಬಾಕಿ ಉಳಿಯುತ್ತೆ ಮತದಾನವನ್ನ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ರಾಜ್ಯದಲ್ಲಿ ಬಿರುಸಿನ ಪ್ರಚಾರ ನಡೆಯತಾ ಇದೆ ಪ್ರಚಾರಕ್ಕೂ ಕೂಡ ನಾಳೆನೇ ಲಾಸ್ಟ್ ಡೇಟ್ ನಾಳೆ ಆದಮೇಲೆ ಯಾರು ಕೂಡ ಬಹಿರಂಗ ಪ್ರಚಾರಕ್ಕೂ ಕೂಡ ಹೋಗೋ ಹಾಗಿಲ್ಲ ಹಾಗಾದ್ರೆ ಕಡೆ ಕ್ಷಣದಲ್ಲಿ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನೋಡ್ಕೊಂಡು ಬರೋಣ ಲಾಸ್ಟ್ ಮೊಮೆಂಟ್ ಅಲ್ಲಿ ನಟ ಸುದೀಪ್ ಚುನಾವಣಾ ಪ್ರಚಾರ ರದ್ದಾಗಿದೆ ಎಸ್ या हेगायतु ऐन रीजन वाट कुड बी दि रीजन नोड़ता हम कोने क्षण नट सुदीप प्रचार होगी अद्रवर चुनाव प्रचार रद्दा दावणगेरे चन्नगिरी रोड शो नडी अदर अब लास्ट मोमेंटली कैंसल आयतु ऐन कैंसल आगिरबहुदु कोने क्षण रद्दागिदे सुदीप चन्नगिरी कार्यक्रम बहुत दोड्ड मट्टदल्ली अवर अभिमानिगळु कायता इद्दरु सुदीप बर्तारे अंत ದೊಡ್ಡ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗಿದೆ ನಿಜವಾಗ್ಲೂ ಕೂಡ ಸುದೀಪ್ ಪ್ರಚಾರ ರದ್ದಾಗಿರೋದ್ರಿಂದ ಹೂವಿನ ಬೃಹತ್ ಹಾರದೊಂದಿಗೆ ಅಭಿಮಾನಿಗಳು ಕಾಯ್ತಾ ಇದ್ದರು ತಮ್ಮ ನೆಚ್ಚಿನ ನಟನಿಗೆ ದೊಡ್ಡ ಬೃಹತ್ ಗಾತ್ರದ ಹೂಹಾರವನ್ನ ಹಾಕಬೇಕು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನ ಸುದೀಪ್ ಮಾಡಬೇಕಾಗಿತ್ತು ಆದರೆ ಕಡೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ ಬಿಜೆಪಿ ಅಭ್ಯರ್ಥಿ ಎಚ್ಎಸ್ ಶಿವಕುಮಾರ್ ಪರವಾಗಿ ಪ್ರಚಾರ ನಿಗದಿಯಾಗಿತ್ತು ಕೊನೆ ಕ್ಷಣದಲ್ಲಿ ನಟ ಸುದೀಪ್ ಚುನಾವಣಾ ಪ್ರಚಾರ ರದ್ದಾಗಿದೆ ಇದಕ್ಕೆ ರೀಸನ್ ಏನು ಅಂತ ಇನ್ನು ಕೂಡ ಗೊತ್ತಾಗಿಲ್ಲ ನೀವು ನೋಡ್ತಾ ಇರಬಹುದು ಚಿತ್ರದಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದರು ಸುದೀಪ್ ಅವರನ್ನು ನೋಡಿ ಕಣ್ತುಂಬಿಕೊಳ್ಳಬೇಕು ಅಟ್ ಲೀಸ್ಟ್ ಒಂದು ಹಾಯ್ ಹೇಳಬೇಕು ಹತ್ರ ನಿಂತುಕೊಂಡು ಅವರಿಗೆ ಅಂತ ಹೇಳಿ ಲಾಸ್ಟ್ ಮೊಮೆಂಟ್ ಅಲ್ಲಿ ಸುದೀಪ್ ಅವರ ಚುನಾವಣಾ ಪ್ರಚಾರ ರದ್ದಾಗಿರೋದು ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ನಿರಾಸೆಯನ್ನು ಉಂಟುಮಾಡಿದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಆಗಿ ನಟ ಕಿಚ್ಚ ಸುದೀಪ್ ಇದ್ದರು ಈಗ ಆಲ್ರೆಡಿ ಹಲವು ಭಾಗಗಳಿಗೆ ಹೋಗಿ ಹಲವು ಮಂದಿ ಅಭ್ಯರ್ಥಿಗಳ ಪರವಾಗಿ ಕಿಚ್ಚ ಸುದೀಪ್ ಪ್ರಚಾರವನ್ನ ಮಾಡಿದ್ದಾರೆ ಇವತ್ತು ಹೆಚ್ಚ ಶಿವಕುಮಾರ್ ಅವರ ಪರವಾಗಿ ಚನ್ನಗಿರಿಯಲ್ಲಿ ಪ್ರಚಾರ ಮಾಡಬೇಕಾಗಿತ್ತು ನಿಗದಿ ಕೂಡ ಆಗಿತ್ತು ಅವರ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದರು ದೊಡ್ಡ ಮಟ್ಟದ ಹಾರವನ್ನ ತಯಾರಿಸಿಕೊಂಡು ತಮ್ಮ ನೆಚ್ಚಿನ ನಟನಿಗೆ ಅದನ್ನ ಅರ್ಪಿಸಬೇಕು ಅಂತ ಹೇಳಿ ಆದರೆ ಕಾರಣಾಂತರಗಳಿಂದ ಕಡೆ ಕ್ಷಣದಲ್ಲಿ ಕಿಚ್ಚ ಸುದೀಪ್ ಅವರ ಚುನಾವಣಾ ಪ್ರಚಾರ ರದ್ದಾಗಿದೆ